ಸ್ನೇಹಿತರೆ, ಇಂದಿನ ಈ ಮಾಹಿತಿ ಎಲ್ಲರಿಗೂ ಸಹ ತುಂಬಾ ಉಪಯೋಗ ಆಗಲಿದೆ. ಯಾಕಂದರೆ ಪ್ರತಿಯೊಬ್ಬರೂ ತಮ್ಮ ಭವಿಷ್ಯದ ಬಗ್ಗೆ ತಿಳಿಯಲು ಇಷ್ಟಪಡ್ತಾರೆ. ಇಂದು ನಾವು ನಿಮಗೆ ಈ ವಿಡಿಯೋದಲ್ಲಿ ನೀವು ಸಹ ನೋಡ್ತಾ ಇರ್ಬೋದು. ಈ ಬಳ್ಳಿಯನ್ನು ಸಾಮಾನ್ಯವಾಗಿ ಮಂಗನ ಬಳ್ಳಿ ಅಂತ ನಾವು ಕರೆಯುತ್ತೇವೆ. ನಿಮ್ಮಲ್ಲಿ ಇದಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ. ಯಾಕಂದರೆ ಹಲವಾರು ಜನರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ಇಲ್ಲಿ ಇದರ ಮೂಲಕ ಮಾಡುವಂಥ ಚಿಕ್ಕದಾಗಿರುವ ಉಪಾಯವನ್ನು ತಿಳಿಸ್ಕೊಡ್ತೇವೆ. ಈ ಮೂಲಕ ನೀವು ಭೂತ ಆಗಲಿ ಭವಿಷ್ಯ ಆಗಲಿ ವರ್ತಮಾನದ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಯಾವುದೇ ವ್ಯಕ್ತಿ ಇರಲಿ, ಅಂದರೆ ತಮ್ಮ ವಯಸ್ಸು 10 ವರ್ಷಕ್ಕಿಂತ ಹೆಚ್ಚದಾಗಿರಬೇಕು, ಅಂಥ ವ್ಯಕ್ತಿಗಳು ತಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಬಹುದು, ವರ್ತಮಾನದ ಬಗ್ಗೆ ತಿಳಿಯಬಹುದು, ನಾಳೆಯ ದಿನದ ಬಗ್ಗೆ ತಿಳಿಯಬಹುದು, ಅಂದರೆ ಮುಂಬರುವಂಥ ಭವಿಷ್ಯದ ಬಗ್ಗೆ ತಿಳಿಯಬಹುದು, ತಾವು ಕಳೆದಂಥ ಹಳೆಯ ಸಮಯವನ್ನು ಸಹ ಇವರು ನೋಡಬಹುದು. ಇಲ್ಲಿ ನಾವು ನಿಮಗೆ ತಿಳಿಸಲಿರುವಂಥ ಮಾಹಿತಿಯು ಪ್ರಾಚೀನ ಕಾಲದ ಉಪಾಯ ಆಗಿದೆ. ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ನೀವು ಈ ಗಿಡವನ್ನು ನೋಡಿರಿ, ಇದರ ಮೇಲೆ ಹಬ್ಬಿರುವಂಥ ಬಳ್ಳಿಯನ್ನು ಮಂಗನ ಬಳ್ಳಿ ಅಂತ ನಾವು ಕರೆಯುತ್ತೇವೆ. ಹಳ್ಳಿಗಳಲ್ಲಿ ಇದು ತುಂಬಾ ಸುಲಭವಾಗಿ ಸಿಗುತ್ತದೆ. ಈ ಬಳ್ಳಿಯನ್ನು ನೀವು ಕಾಡು ಪ್ರದೇಶಗಳಲ್ಲಿ ಹುಡುಕಬೇಕು. ಸಿಟಿಗಳಲ್ಲಿರುವಂಥ ಮಂಗನ ಬಳ್ಳಿ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ಹಳ್ಳಿಗಳಲ್ಲಿರುವಂಥ ಅಥವಾ ಕಾಡಿನಲ್ಲಿರುವಂಥ ಮಂಗನ ಬಳ್ಳಿ ಬೇಕು. ಇಲ್ಲಿ ಯಾವ ರೀತಿಯ ಮರವನ್ನು ನೀವು ಹುಡುಕಿಕೊಳ್ಳಬೇಕಂದರೆ, ಅದನ್ನು ನೀವು 7 ಬಾರಿ ಪರಿಕ್ರಮಣೆ ಮಾಡುವಂತೆ ಇರಬೇಕು. ಇದು ಯಾವ ಮರದ ಮೇಲೆ ಹಬ್ಬಿರುತ್ತದೆಯೋ ಅಲ್ಲಿ ನೀವು ಅಗರಬತ್ತಿಗಳನ್ನು ಉರಿಸಿ 7 ಬಾರಿ ಪರಿಕ್ರಮಣೆ ಆ ಮರವನ್ನು ಸುತ್ತಬೇಕು. ಪರಿಕ್ರಮಣೆಯನ್ನು ಮಾಡುವಾಗ ಈ ಬಳ್ಳಿಯಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡಬೇಕು. ಹೇ ಔಷಧಿ ಮಹಾರಾಜರೇ, ನಿಮ್ಮಲ್ಲಿ ನಮ್ಮ ಒಂದು ಬೇಡಿಕೆ ಇದೆ, ನಮಗೆ ನೀವು ನಮ್ಮ ಭೂತ ಭವಿಷ್ಯ ವರ್ತಮಾನದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳ್ಕೊಳ್ಬೇಕು. ಇಲ್ಲಿ 7 ಬಾರಿ ಪರಿಕ್ರಮಣೆಯನ್ನು ಮಾಡುವಾಗ ನಿಮ್ಮ ಇಷ್ಟದೇವರ ಮಂತ್ರವನ್ನು ನೀವು ಜಪ ಮಾಡಬೇಕು. ನಂತರ ನೀವು ಈ ಮಂಗನ ಬಳ್ಳಿಯ ಸ್ವಲ್ಪ ತುಂಡುಗಳನ್ನು ನೀವು ತೆಗೆದುಕೊಂಡು ಮರಳಿ ಬರಬೇಕು. ಈ ತುಂಡುಗಳನ್ನು ಯಾವುದಾದ್ರೂ ಪವಿತ್ರವಾದ ನದಿಯ ನೀರು ಅಥವಾ ಗಂಗಾಜಲದಲ್ಲಿ ತೊಳೆದ ನಂತರ ಇದನ್ನು ನೀವು ಮಲಗುವಂಥ ತಲೆದಿಬ್ಬನ ಕೆಳಗಡೆ ಇದನ್ನು ಇಡಬೇಕು. ನಂತರ ನೀವು ಮಲಗಿಕೊಳ್ಳಬೇಕು. ಇಲ್ಲಿ ನಮಗೆ ನಮ್ಮ ಭವಿಷ್ಯವನ್ನು ತೋರಿಸಿಕೊಡಿ ಅಂತ ಇದಕ್ಕೆ ಬೇಡಿಕೊಂಡು ಮಲಗಬೇಕು. ಇಲ್ಲಿ ಟಿವಿಯಲ್ಲಿ ಕಾಣುವಂಥ ಇದು ಪೂರ್ತಿಯಾಗಿ ನಿಮ್ಮ ಭವಿಷ್ಯವನ್ನು ಸ್ವಪ್ನದಲ್ಲಿ ತೋರಿಸುತ್ತದೆ. ಈ ಪ್ರಯೋಗ ಕೇವಲ 1 ಬಾರಿ ನಡೆಯುತ್ತದೆ. ಜೀವನದಲ್ಲಿ ಈ ಚಿಕ್ಕ ಉಪಾಯವನ್ನು ನೀವು ಕೇವಲ 1 ಬಾರಿ ಮಾಡಬಹುದು. ಯಾವ ಭವಿಷ್ಯದ ಬಗ್ಗೆ ನಿಮ್ಮ ಬೇಡಿಕೆ ಇರುತ್ತೋ, ಯಾವ ವಿಷಯದ ಬಗ್ಗೆ ನೀವು ತಿಳಿದುಕೊಳ್ಳಲು ಇಷ್ಟಪಡ್ತಾ ಇರ್ತೀರೋ, ಆ ಇಡೀ ಭವಿಷ್ಯವನ್ನು ನಿಮಗೆ ಇದು ತೋರಿಸಿಕೊಡುತ್ತದೆ. ಇಲ್ಲಿ ನಾವು ಈ ವಿಷಯವನ್ನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಇದು ಹಲವಾರು ಜನ ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥ ವಿಷಯ ಆಗಿದೆ. ಇದು ಪೂರ್ತಿಯಾಗಿ ಭೂತ ಭವಿಷ್ಯ ವರ್ತಮಾನವನ್ನು ನೋಡುವಂಥ ತುಂಬಾ ಸುಲಭವಾದ ಉಪಾಯ ಆಗಿದೆ. ಈ ಉಪಾಯವನ್ನು ಯಾರು ಬೇಕಾದರೂ ಸುಲಭವಾಗಿಯೂ ಮಾಡಬಹುದು. ಕೇವಲ ಕಾಡಿನಲ್ಲಿರುವಂಥ ಅಥವಾ ಹಳ್ಳಿಗಳಲ್ಲಿರುವಂಥ ಮಂಗನ ಬಳ್ಳಿಯ ಬೇರು ಆಗಿರಬೇಕು. ಈ ಚಿಕ್ಕ ಮಾಹಿತಿ ಇಷ್ಟ ಆದರೆ ಜೈ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.